ಚಿತ್ರೀಕರಣದ ಒಂದು ಅನುಭವ ಮತ್ತು ಅದಕ್ಕೆ ಮುಂಚೆ 365 ದಿನಗಳ ಈ ಚಿತ್ರದ ಒಂದು ಕಥೆ ಆಗ್ಬೋದು, ಇಲ್ಲ ಈ ಚಿತ್ರನ ಮಾಡಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಇಲ್ಲ ಈ ಕಥೆನ ಯಾವ ತರ ಆರಿಸ್ಕೊಂಡಿದ್ದು ಅನ್ನೋದನ್ನ ಒಂದು ಚಿಕ್ಕದಾಗಿ ನಿಮ್ಗೆ ಹೇಳಿದ ಹೋದ್ರೆ ತಪ್ಪಾಗುತ್ತೆ. ಇವತ್ತು ಎಲ್ಲರಿಗೂ ಗೊತ್ತಿರೋ ವಿಷಯ, ಕತೆ ತುಂಬಾ ಮುಖ್ಯ ಆಗುತ್ತೆ. ಕಂಟೆಂಟ್, ಆ ಕತೆ ಬೇಕು, ಒಳ್ಳೆ ಕತೆ ಬೇಕು ಅಂತ ಹಲವಾರು ಕತೆಗಳನ್ನ ನಾನು ಮತ್ತೆ ದರ್ಶನ್ ಅವರು ಸುಮಾರು ಕತೆಗಳನ್ನ ಯಾವ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾ ಮಾಡ್ತಾ ಒಂದು ಫೈಂಡ್ ದರ್ಶನ್ ಅವರು ನನ್ನ ಅವರು ತಾತ ಅಂತ ಕರೀತಾರೆ. ಸೊ ನಾನು ಮೊಮ್ಮಗನೇ ಅಂತ ಕರಿತೀನಿ ಅವ್ರನ್ನ. ಸೊ ತಾತ ಒಳ್ಳೆ ಒಂದು ಕತೆ ಕೇಳಿ ನೀನು ಅಂತಂದ್ರು. ಸರಿ ಕಳ್ಸಿ ಮೊಮ್ಮಗನೇ ಅಂದೆ. ಸೊ ಬಂದಾಗ ತರಂಗ್ ಬಂದ್ರು, ಆಮೇಲೆ ಅಣ್ಣ ಈ ತರ ಒಂದು ಕತೆ ಸರಿ ನರೇಶನ್ ಕೋರ್ಸ್. ಸೊ ಅವಾಗ ಅಣ್ಣ ಆ ಕಥೆನ ನರೇಟ್ ಮಾಡಿದಾಗ ನಾನು ನಿಜವಾಗ್ಲೂ ನಾನು ಯೂಶ್ವಲ್ ಆಗಿ ನಿಮ್ಮ ಮಗಳು ಬರ್ತು ಜಾಸ್ತಿ ನನಗೆ ಪಿಚರ್ ಮಾಡಿರೋದು, ಯಾಕಂದ್ರೆ ಸ್ಟ್ರೈಟ್ ಸ್ಕ್ರಿಪ್ಟ್ ಒಳ್ಳೆ ಕತೆ ಸಿಗೋದು ತುಂಬಾ ಕಷ್ಟ. ನಾನು ನನ್ನ ಅಂದ್ರೆ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಒಂದೇ ನರೇಶನ್ ಅಲ್ಲಿ ಕನ್ವಿನ್ಸ್ ಮಾಡಿಸ್ ಒಂದೇ ನರೇಶನ್ ತರೋ ತುಂಬಾ ಚೆನ್ನಾಗಿದೆ, ಏನು ಏನು ಚೇಂಜಸ್ ಇದೆ ಹೇಳಿ ಸರ್, ಅದು ಏನು ಚೇಂಜಸ್ ಇಲ್ಲ, ತುಂಬಾ ಚೆನ್ನಾಗಿದೆ, ಕಂಟಿನ್ಯೂ ಮಾಡು. ಜಸ್ಟ್ ಅವತ್ತೆ ಒಂದೇ ಮಾತಲ್ಲಿ ಹೇಳಿದೆ ನಾನು, ಇನ್ನೇನು ಎರಡನೇ ಮಾತಿಲ್ಲ, ಒಂದ್ ಮಾತಲ್ಲಿ ನೀನ್ ಮಾಡಮ್ಮ ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ ಕತೆ, ನನಗೆ ಈ ಕತೆ ಸಿಕ್ಕಿದ್ದಕ್ಕೆ ತುಂಬಾ ಸಂತೋಷ, ಅದಕ್ಕೆ ಮುಖ್ಯವಾಗಿ ದರ್ಶನ್ ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಯಾಕೆ ಅಂದ್ರೆ ಒಬ್ಬ ನಿರ್ಮಾತ ನನಗೆ ಅದು ನನ್ನಂತ, ನಾನು ಈ ಕತೆ ಇಲ್ಲ ಅಂದ್ರೆ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ದೀನಿ, ಏನೋ ಡೇಟ್ ಇದ್ರೂ ನಾನು ಮಾಡ್ಕೊಳ್ಳಿಲ್ಲ ನಾನು. ಸೊ ಅಂತ ಸಂದರ್ಭದಲ್ಲಿ ನನಗೆ ಒಳ್ಳೆ ಕತೆ ಕೊಟ್ರು. ಸೊ ಅದಕ್ಕೆ ಕಾರಣ ಜಡೇಶ್, ತರುಣ್, ಆಮೇಲೆ ಮಾಸ್ತಿ ಅವರು ಒಳ್ಳೆ ಸಂಭಾಷಣೆ. ಈ 3 ದಿನಗಳಲ್ಲಿ ಇಂಥ ಒಂದು ಅನುಭವ, ಇವತ್ತು ನಮ್ಮ ಜೊತೆಯಲ್ಲಿ ಅವರು ಬರಲಿಲ್ಲ, ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅವ್ರ ಬಗ್ಗೆ ನನಗೆ ಮಾತಾಡೋದು ಬೇಕಾಗಿಲ್ಲ. ಅವರು ಅದರಲ್ಲೂ ಇನ್ನು ಸ್ವಲ್ಪ ಅದೇನು ಓಪನ್ ಸೀಕ್ರೆಟ್, ದರ್ಶನ್ ಅವರಿಗೆ ಅಂದ್ರೆ ತುಂಬಾ ಚೆನ್ನಾಗಿ ಕೆತ್ತಾರೆ ಅವರು, ಹಾಗೆಲ್ಲ ತುಂಬಾ ಚೆನ್ನಾಗಿ ಕೆತ್ತಾರೆ. ಆಮೇಲೆ ಇನ್ನೊಂದು ಸ್ವಲ್ಪ ಇರೋಣ, ಆಗುತ್ತೆ ಆಗುತ್ತೆ ಇರೋಣ, ಸುಮ್ಮನೆ ಇರೋಣ, ಸರಿ ಆಯ್ತು ಬಿಡಪ್ಪ ಅಂತ ತರುಣ್ ಅವರಿಬ್ರು ಮಾಡ್ಕೊತಾ ಇದಾರೆ. ನನಗಂತೂ 100% ನಂಬಿಕೆ ಇದೆ, ತುಂಬಾ ಒಳ್ಳೊಳ್ಳೆ ಸಾಂಗ್ ನ ಮಾಡ್ಕೊಡ್ತಾರೆ ಹರಿಕೃಷ್ಣ ಅಂತ. ಅದನ್ನ ರಿಪೀಟೆಡ್ಲಿ ಆಸ್ ಪ್ರೂವ್ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಒಳ್ಳೊಳ್ಳೆ ಅದ್ಭುತವಾದಂತಹ ಹಾಡುಗಳನ್ನ ನಮ್ಮ ಕನ್ನಡ ಚಿತ್ರಕ್ಕೆ ಕೊಟ್ಟಿದ್ದಾರೆ. ಹಾಗೆ ಕೆ ಎನ್ ಪ್ರಕಾಶ್ ಎಡಿಟರ್, ಸೊ ಅವರು ಅಷ್ಟೇ ತುಂಬಾ ಒಂದು ಸೀನ್ಗಳ ನೋಡಿದಾಗ ತುಂಬಾ ಖುಷಿ ಆಯ್ತು ನನಗೆ. ಅದು ನೋಡ್ತಾ ಇದ್ದಾಗ ಸುಧಾಕರ್ ನಮ್ಮ ಸಿನಿಮಾಟೋಗ್ರಾಫರ್ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಒಂದೊಂದು ಫ್ರೇಮ್ ನೋಡ್ತಾ ಇದ್ದಾಗ ಖುಷಿ ಆಯ್ತು ನನಗೆ. ಅವರ ಒಂದು ಕೆಲಸ ನಾನು ಏನು ಕೊಟ್ಟು ಸಿನಿಮಾ ಮಾಡಬಹುದು ಅದೇನೇ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ನನಗೆ ಅನಿಸ್ತು. ಸೊ ಐ ಯೂಸ್ ಟು ಕಾಲ್ ಇನ್ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ ಸುಧಾಕರ್ ಏನು ತುಂಬಾ ಚೆನ್ನಾಗಿ ಮಾಡಿದ ಅಂತ. ಸೊ ಈ ತರ ಇದೇನು ಗೊತ್ತಿಲ್ಲ, ಇದು ಎಲ್ರೂ ಒಂದು ಒಳ್ಳೆ ಸಂದರ್ಭ ಬಂದಾಗ ಎಲ್ಲರೂ ಒಳ್ಳೆಯವರು ಮತ್ತೆ ಒಳ್ಳೆ ಟೀಮ್ ಗೆಲ್ಲೋದಕ್ಕೆ ಬೇಕು ಅನ್ನೋದು ಅಲ್ಲ ಸಿಕ್ಕಿದೆ ನನಗೆ ಅನ್ನೋ ಒಂದು ಸಂತೋಷ. ಅದಾಗ ನಾನೇ ಅದನ್ನ ಎಂಜಾಯ್ ಮಾಡ್ತಾ ಇದ್ದೆ. ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಮೇಜರ್ ಟೆಕ್ನಿಷಿಯನ್ಸ್ ಗ್ರೂಪ್ ಈ ಒಂದು ಚಿತ್ರದಲ್ಲಿ ಒಳಗೊಂಡಿದೆ. ಸೊ ಎಲ್ರಿಗೂ ಒಂದು ಅವರನ್ನ ಈ ಸಂದರ್ಭದಲ್ಲೆಲ್ಲ ಇನ್ನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅವರೆಲ್ಲರೂ ನಿಲ್ಲಬೇಕು ಅಂತ ಖಂಡಿತವಾಗಿ ಅವ್ರನ್ನ ಕರೆಸಿ ನಿಮ್ಮ ಮುಂದೆ ಅವ್ರ ಬಗ್ಗೆ ಇನ್ನೂ ಸರಿ ನಾನು ಹೇಳಬೇಕು ಅಂತ ಆಸೆ ಪಡ್ತೀನಿ. ಯಾಕಂದ್ರೆ ಅಷ್ಟು ವಂಡರ್ಫುಲ್ ಆದಂತ ಕೆಲಸ ಮಾಡಿದ್ದಾರೆ. ಸುಧಾಕರ್ ಹೇಳ್ತಾ ಇದ್ರು ರಾತ್ರಿ ಅಲ್ಲಿ ಅಂದ್ರೆ ಪಂಚಭೂತಗಳ ಗೊತ್ತಿಲ್ಲ ನನಗೆ, ನಾವು ಮನೆ ಗೊತ್ತಿರೋ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ತನ್ನ ಎಕ್ಸ್ಪೆಕ್ಟ್ ಇಲ್ಲ ಗೊತ್ತಿಲ್ಲ, ಒಂದು ಪಂಚಭೂತಗಳು ಗೊತ್ತಿಲ್ಲ ಇದ್ರಲ್ಲಿ ಸೇರಿದೆ, ನನಗೆ ಗೊತ್ತಿಲ್ಲ ನನಗೆ, ಇಲ್ಲ ಅವ್ರ ಹತ್ರ ಡಿಸೈನ್ ಮಾಡಿ ನನಗೆ ಗೊತ್ತಿಲ್ಲ. ಸೊ ನಾನು ಯೋಚನೆ ಮಾಡಿದಾಗ ಎಲ್ಲ ಇದೆ ಇದರಲ್ಲಿ. ಸೊ ಖಂಡಿತವಾಗಿ ಎಲ್ಲ ಸೇರಿ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಪ್ರೊಡಕ್ಷನ್ ಮಾಡೋದಂದ್ರೆ ತುಂಬ ಸುಲಭ ಅಲ್ಲ, ಅದರಲ್ಲಿ ನನಗೆ ಒಂದು ಹೊಸ ಅನುಭವ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಹೊಸ ಅನುಭವ. ಯಾಕೆ ಹೇಳ್ತೀನಿ ಅಂದ್ರೆ 2 ಚಿತ್ರ ಅಟ್ಟೆ ಟೈಮ್ ಇವ್ರು 10ನೇ ತಾರೀಕು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವರು ಎವರೇಜ್ ಬಿಟ್ಟರು 12ನೇ ತಾರೀಕು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ.
ಇಡೀ ಫುಲ್ ವರ್ಡ್ ಚಿತ್ರ ಮುಂದೆ ಬರುವ ಇಲ್ಲೇ ಬಂದಿದೆ ನನಗೆ. ಇಂಥ ಸಂದರ್ಭದಲ್ಲಿ ನನ್ನ ಅರ್ಧ ಬರ್ಡನ್ನ ನಮ್ಮ ನರಸಿಂಹ ಪ್ರೊಡಕ್ಷನ್ ಮ್ಯಾನೇಜರ್ ಒಂದು ಚೂರು ನನಗೆ ಟೆನ್ಷನ್ ಕೊಡದಂಗೆ ಅಣ್ಣ ಇದೇನು ಹೇಳಿದ್ರೆ ಅಣ್ಣ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ನನಗೆ ಏನ್ ಬೇಕೋ ಅಂತ ಹೇಳಿದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು. ಸೊ ಈ ಸಂದರ್ಭದಲ್ಲಿ ನನ್ನ ನರಸಿಂಹ ಅವರು ಥ್ಯಾಂಕ್ಸ್ ಹೇಳ್ದ ಹಾಗೆ ಮಿಕ್ಕ ಒಳ್ಳೆ ಊಟ ತಿಂಡಿ ಕೊಟ್ಟಂತ ನಮ್ಮ ಪ್ರೊಡಕ್ಷನ್ ಅದನ್ನ ಮರ್ತದೆ ತಪ್ಪಾಗುತ್ತೆ. ಕಾಸ್ಟ್ಯೂಮರ್ಗಳಾಗ್ಬೋದು ಕಾಸ್ಟ್ಯೂಮ್ಸ್ ಆಗ್ಬೋದು ಈ ಚಿತ್ರದಲ್ಲಿ ಇನ್ನೂ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗ್ಬೋದು ಲೈಟ್ಮೆನ್ಸ್ ಆಗ್ಬೋದು ಇವರೆಲ್ಲರೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನನ್ನ ಕಣ್ಣಿನ ಹೇಳ್ತಿದೆ. ಸೊ ಅವರೆಲ್ಲರೂ ಈ ಮೂರನೇ ದಿನದ ಈ ಚಿತ್ರೀಕರಣ ಸಂದರ್ಭದಲ್ಲಿ ಒಂದು ಕೃತಜ್ಞ ಸಲ್ಲಿಸ್ತೇನೆ ಅವರಿಗೆ. ಅದು ಅಂದ್ರೆ ಚಿತ್ರೀಕರಣ ಸಂದರ್ಭದಲ್ಲಿ ಒಂದು ಸೆಟ್ ಅನ್ನೋದು ತುಂಬಾ ಚಾಲೆಂಜಿಂಗ್ ಆಗುತ್ತೆ ನಮಗೆ. ತರುಣ್ ಅಣ್ಣ ಇಲ್ಲಿ ನೋಡೋಣ ಅಲ್ಲಿ ನೋಡೋಣ ಈ ತರ ಆ ವಿಲೇಜ್ ಅಲ್ಲಿ ಇದೆ ಈ ತರ ಅಲ್ಲಿದೆ ಅಂತ ಎಷ್ಟು ಹುಡುಕಿದೀವಿ. ನನ್ನ ಎಷ್ಟು ಚಿತ್ರಗಳ ಒಂದು ಒಂದು ಅನುಭವ ಇದ್ರೆ ಬೇರೆ ತರ. ಸೊ ಎಲ್ಲ ಒಂದು ನ್ಯಾಚುರಲ್ ಆಗಿರ್ಬೇಕು, ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಾವು ಹುಡುಕಿದ ಜಾಗನೇ ಇಲ್ಲ. ಸೊ ತರುಣ್ ಆಗ್ಲಿ ಸುಧಾಕರ್ ಆಗ್ಲಿ ಅವ್ರ ಟೀಮ್ ಸುಮಾರು ಕಡೆ ಹುಡುಕವರು ಕೊನೆಗೆ ಇಲ್ಲಿ ಬಂದು ನಮ್ಗೆ ಒಂದು ಸೆಟ್ ಹಾಕುವಂತದ್ದು ಕೊನೆಗೆ ಡಿಸೈಡ್ ಮಾಡಿ ಮಾಡಿದ್ವಿ. ಎಲ್ಲಿ ಮಾಡೋದು ಎಲ್ಲಿ ಮಾಡೋದು ಇಷ್ಟು ದೊಡ್ಡ ಜಾಗ ಬೇಕಲ್ಲ, ಬೆಂಗಳೂರು ಸಿಟಿಯಲ್ಲಿ ಬೇಕಲ್ಲ, ಎಲ್ಲಿ ಮಾಡೋದು ಅಂತ ಬಂದಾಗ ಸುಮಾರು ಜಾಗ ನೋಡಿದ್ವಿ ಆಗ್ಲಿಲ್ಲ. ನಾನು ಒಂದಿನ ಯಾವುದೋ ಕಾರಣಕ್ಕೆ ಆರ್ಟ್ ಆಫ್ ಲಿವಿಂಗ್ ಬಂದೆ. ಆರ್ಟ್ ಆಫ್ ಲಿವಿಂಗ್ ಬಂದಾಗ ಅಲ್ಲಿ ಮಾತಾಡ್ತಾ ಗುರುಜಿ ಅವರು ನಿಜವಾಗಿ ಏನ್ ಶೂಟಿಂಗ್ ಮಾಡ್ತಾ ಇದ್ರೆ ಅಲ್ಲ ಆಯ್ತು. ನಾನು ಹೇಳಿದೆ ಈ ತರ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಈ ತರ ಈ ತರ ಒಂದು ಚಿತ್ರೀಕರಣ ಒಂದು ಒಂದು ಹಂತದಲ್ಲಿ ನಿಂತಿದೆ, ಒಂದು ಜಾಗ ಬೇಕಾಗಿತ್ತು ಅಂತ. ಹೌದು ನಮ್ಮ ಜಾಗನೇ ಇದೆ ನೋಡಿ, ಯಾಕೆ ಮಾಡಬಾರ್ದು ಎಲ್ಲಿ ಮಾಡಿ ಅಂತಂದ್ರು. ನನಗೆ ಅದೇ ಇಲ್ಲಿ ಪರವಾಗಿಲ್ಲ ಅಂದ್ರೆ ಪರವಾಗಿಲ್ಲ ಮಾಡಿ ಅಂತ. ಪಾಪ ಅವಾಗ್ಲೇ ನೋಡಿ ಅವ್ರಿಗೆ ಎಷ್ಟು ಜಾಗ ಬೇಕು ಕೊಡಿ ಶೂಟಿಂಗ್ ಮಾಡ್ಕೊಂಡ್ರೆ. ಸೊ ಅವ್ರು ಕೊಟ್ಟಂತ ಜಾಗ ಇದೆ ನನಗೆ ಈ ಸಂದರ್ಭದಲ್ಲಿ. ಭವಿಷ್ಯಕ್ಕೆ ಗುರುಜಿಯವರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಲು ತಂದ್ರಿ ಅವ್ರಿಗೆ ನನ್ನ ಹೆಚ್ಚು ಕಮ್ಮಿ 8-9 ತಿಂಗಳಾಯ್ತು ಈ ಜಾಗದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿ. ಅವರು ಬಂದಿದ್ದೀವಿ ಬಂದು ಸೆಟ್ ನೋಡಿ ಇದೇನು ಇಷ್ಟು ಅದ್ಭುತವಾಗಿ ಹಾಕಿದ್ರಾ, ಒಂದು ಹಳ್ಳಿಯಲ್ಲಿ ನಾನು ನಿಜವಾಗ್ಲೂ ಹಳ್ಳಿ ಒಳಗೆ ಇದ್ದೀನಿ ಅಂತ ಅನ್ಸ್ತು ನನಗೆ ಅಂತ ಅವರು ತುಂಬಾ ಸಂತೋಷ ಪಟ್ರು. ಹಾಗಾಗಿ ಈ ಜಾಗನ ಅವ್ರು ಕೊಟ್ಟಿದ್ದಾರೆ, ಅವ್ರ ಆಶೀರ್ವಾದನೂ ಈ ಚಿತ್ರಕ್ಕಿದೆ ಅಂತ ನಾನು ಅವರ ಒಂದು ಆಶೀರ್ವಾದ ನನಗಿದೆ ಚಿತ್ರಕ್ಕೂ ಇದೆ ಅಂತ ಅನ್ಕೋತೀನಿ. ಸೊ ಈ ತರ ಒಂದೊಂದು ಒಂದೊಂದು ಒಳ್ಳೆ ಸಂದರ್ಭದಲ್ಲಿ ಕೂಡಿ ಬಂತು ನಮಗೆ. ಹಾಗೆ ಆರಾಧನಾ ಈಗಾಗಲೇ ಹೇಳಿದ್ದೀನಿ, ಮಲ್ಲಶ್ರೀ ಅವರು ಅವರ ಮಗಳು. ಮಲ್ಲಶ್ರೀ ಅವರು ಇಡೀ ಚಿತ್ರರಂಗದಲ್ಲಿ ಇವತ್ತವರೆಗೂ ಅಂದ್ರೆ ಅವರ ಸ್ಥಾನನ ಯಾರು ತುಂಬಕ್ಕಾಗಲಿಲ್ಲ. ಸೊ ಅದೇ ತರ ಅವ್ರ ಮಗಳೇ ತುಂಬಲಿ ಅವ್ರ ಸ್ಥಾನನ. ಅವ್ರ ತರ ತುಂಬಾ ದೊಡ್ಡ ಯಶಸ್ವಿ ಬರೀ ಕನ್ನಡ ಚಿತ್ರರಂಗದಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಅವರು ಹೆಸರು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತ. ಮತ್ತೆ ವಿನೋದ ಆಳ್ವ ಆಗ್ಬೋದು, ಇನ್ನೂ ಅವಿನಾಶ್ ಅವರು ಆಗ್ಬೋದು, ಈ ಚಿತ್ರರಂಗದಲ್ಲಿ ಶ್ರುತಿ ಅವರು ಕುಮಾರ್ ಗೋವಿಂದ್ ಎಲ್ಲ ಕಲಾವಿದರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಒಳ್ಳೆಯ ವಿಷಯ ಆಗಿದ್ದನ್ನ ನೆನೆಸ್ಕೊಳ್ದೇವಾದ್ರೆ ಇಲ್ಲ ಅವ್ರನ್ನ ನಾನು ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸಿದೇವ್ರೆ ತಪ್ಪಾಗುತ್ತೆ. ಎಲ್ಲ ಮಾಧ್ಯಮದ ಹಿರಿಯ ಸಂಪಾದಕರಿಗೆ ಇವತ್ತು ನನಗೆ ಎಷ್ಟು ಸಂತೋಷ ತುಂಬಾ ಸಂತೋಷ ಆಗ್ತಾ ಇದೆ. ಅವರ ಒಂದು ವಿಷಸ್ ಇಂದ, ಅವರ ಒಂದು ಬ್ಲೆಸಿಂಗ್ಸ್ ಇಂದ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದು ಪ್ರೆಸ್ ಮೀಟ್ ನನ್ನ ಚಿತ್ರೀಕರಣದ ಸಂದರ್ಭದಲ್ಲಿ ಮತ್ತೆ ನಮ್ಮೆಲ್ಲರ ಈ ಒಂದು ಟೀಮ್ ಅದರಲ್ಲೂ ದರ್ಶನ್ ಅವರ ಒಂದು ನಾಯಕತ್ವದ ಒಂದು ಸಿನಿಮಾದಲ್ಲಿ ಈ ಒಂದು ನೀವೆಲ್ಲರೂ ಇವತ್ತು ಬಂದಿದ್ದೀರಾ ಅಂದ್ರೆ ಇದು ನಮ್ಮೆಲ್ಲರ ಸಂತೋಷ ಕಮ್ಮಿ ಇರುತ್ತೆ. ಆದರೆ ಡಿ ಬಾಸ್ ಅಭಿಮಾನಿಗಳಿಗೆ ಇವತ್ತು ಇದು ಹಬ್ಬ ಖಂಡಿತ ಹೇಳ್ತೀನಿ. ಇದಕ್ಕೆ ನೀವೆಲ್ಲರೂ ಸಹಕರಿಸಿದ್ದೀರಾ, ನೀವೆಲ್ಲರೂ ಎಷ್ಟು ಕೃತಜ್ಞತೆ ನೀವು ಸಲ್ಲಿಸೋದು ಕಮ್ಮಿ ಇದೆ. ಯಥಾ ಪ್ರಕಾರ ಇಡೀ ಚಿತ್ರರಂಗದಲ್ಲಿ ನಮ್ಮ ಜೊತೆಯಲ್ಲಿ ಒಂದು ಕುಟುಂಬ ತರ ನಾವೆಲ್ಲ ಜೊತೆಯಲ್ಲಿ ಸಾಕ್ತಾ ಇದ್ದೀವಿ. ನಿಮ್ಮ ಸಹಕಾರ ಈ ಚಿತ್ರಕ್ಕೆ ಮತ್ತೆ ಈ ಚಿತ್ರ ತಂಡಕ್ಕೆ ಶಾಶ್ವತ ಇದೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಮ್ಮ ಕ್ಯಾಪ್ಟನ್ ತರುಣ್ ಇವ್ರ ಮೂರನೇ ಚಿತ್ರ
ಇನ್ನೂ ಕನ್ನಡ ಚಿತ್ರರಂಗಕ್ಕೆ ಹಲವಾರು ಯಶಸ್ವಿ ಚಿತ್ರಗಳು ಕೊಡಲಿ, ಇದರ ಕಥೆಗಳನ್ನು ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಕೇಳ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಒಳ್ಳೆಯದಾಗಲಿ ಅಂತ ಅಂತ ಖುಷಿ ಪಡ್ತೀನಿ. ಹಾಗೆ ನಮ್ಮ ನಾಯಕ ದಿ ಬಾಸ್ ದರ್ಶನ್ ಅವರು, ಅವ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಅವ್ರ ನಟನೆ ಬಗ್ಗೆ ನಾನೇನು ಮಾತಾಡಬೇಕಾಗಿಲ್ಲ, ಅವ್ರ ಗುಣದ ಬಗ್ಗೆ ನಾನು ಮಾತಾಡಬೇಕಾಗಿಲ್ಲ. ಅಷ್ಟು ಹಂಬಲ್ ಸಿಂಪಲ್ ಸೆಟ್ ಬರೋದು ಗೊತ್ತಾಗಲ್ಲ, ಅವ್ರ ಕೆಲಸ ಗೊತ್ತಾಗೋದಿಲ್ಲ. ಸೊ ಈ ತರ ಒಂದು ನಮಗೆ ನೂರು ದಿನ ಅಂತ ಹೇಳ್ತಾ ಇದ್ರೆ ನೂರು ದಿನ ಆಯ್ತಾ ಅಂತ ನನಗೆ ಅನಿಸ್ತಾ ಇಲ್ಲ. ಸೊ ಇಂಥ ಒಂದು ಸಂತೋಷ ಮತ್ತೆ ದರ್ಶನ್ ಅವರು ಅವರ ಒಂದು ನಾನು ಸುಮಾರು ಒಂದಷ್ಟು ಅವರ ನಕ್ಷತ್ರದ ಸೀನ್ ನಾನು ನೋಡಿದೆ, ತುಂಬಾ ಅದ್ಭುತವಾಗಿದೆ. ಸೊ ಈ ಒಂದು ಚಿತ್ರ ಮುಖ್ಯವಾಗಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಡಿ ದಾಸ್ ಅವರ ಅಭಿಮಾನಿಗಳಿಗೆ ಅರ್ಪಿಸ್ತಾ ಈ ಸಂದರ್ಭದಲ್ಲಿ ಈ ನ್ಯಾಯಮಾತ್ರ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಈ ಒಂದು ಚಿತ್ರೀಕರಣದ ಒಂದು ಇನ್ನೂ ತುಂಬಾ ಕೊನೆ ಹಂತದಲ್ಲಿ ಇದೀವಿ, ಇನ್ನೇನು ಒಂದು 15 ದಿನ 20 ದಿನ ಶೂಟಿಂಗ್ ಇರುತ್ತೆ, ಅದ್ ಮುಗಿದ ಮೇಲೆ ರಿಲೀಸ್ ಯಾವಾಗ ಅಂತ ಪ್ಲಾನ್ ನಾವು ಮಾತಾಡ್ಕೊಂಡು ರಿಲೀಸ್ ಯಾವಾಗ ಅನ್ನೋದನ್ನ ಪ್ಲಾನ್ ಮಾಡ್ತೀವಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.